ಮಾತನಾಡಬೇಕು ಎಂದಿರುವೆನು. ನನ್ನ ಸಂಗಡ ಬಹ ಕರ್ಣ, ಕರ್ಣ ಮಹಿಮನಾದ ನೀನು, ಕುಲಹೀನನಾದ ನನ್ನಲ್ಲಿ ಇಷ್ಟೊಂದು ಆದರದಿಂದ ಕಾಣಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಾತಿಶಯಗಳು ನಿನ್ನಲ್ಲಿರುವವೆ. ಅದನ್ನು ನಿಧಾನವಾಗಿ ಯೋಚಿಸು ಕರ್ಣ. ಪರಮಾತ್ಮ, ನನ್ನ ಕುಲವೆಂತಿದ್ದರೂ ನಾನೋರ್ವ ಶೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ದೇವ ಕರೆಯ ಬೆಳಗುವ ರವಿಯ ಕರುಣನಿ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ದೇವ, ಏನು ಹೇಳುತ್ತಿರುವೆ? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ, ಚಂದ್ರವಂಶವು ನನ್ನ ವಂಶವೇ. ನೀನು ಹೇಳುತ್ತಿರುವುದೆಲ್ಲವೂ ಆಶ್ಚರ್ಯಕರವಾಗಿ ತೋರುತ್ತಿದೆಯಲ್ಲ. ಓ, ತಿಳಿಯಿತು, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನವನ್ನು ಏರಿ ಓಲೈಸಿಕೊಂಡು ರಾಜ್ಯಪಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರಲಿಲ್ಲ ಕರ್ಣ.
ಓ ನನ್ನ ಬಾಳಿನ ದುರ್ವಿಧಿಯೇ, ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇನಿದುವೆ ಶಾಪ ಪಾಪಿಯಾದ ಪರಿತಾಪಗೀಡಾದ ದೇವಾ ಶೋಧನೆಯೇನಿದುವೆ ಶಾಪ ಪಾಪಿಯಾದ ಪರಿತಾಪಗೀಡಾದ ನರಕ ನಂಬಿದ ಸ್ವಾಮಿಗೆ ದ್ರೋಹ ಬಗೆವಿದೆ ಅಂತೂ ರಣರಂಗದಲ್ಲಿ ಉತ್ಸಾಹ ಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ ದೇವ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರವನ್ನು ಉಪದೇಶಿಸಿದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಚಿನಿಸಿದೆ. ನಿನ್ನ ತಾಯಿಯಾದ ಕುಂತಿದೇವಿಯು
ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಕರ್ಣ. ಅನಂತರ ಸೂತರು ನಿನ್ನನ್ನು ಸಾಕಿದರು. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ನನ್ನ ಸಂಗಡ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ರತ್ನ ಸಿಂಹಾಸನವನ್ನು ಏರಿ ಓಲೈಸಿಕೊಂಡಿರುವೆಯಂತೆ. ನನ್ನ ಸಂಗಡ ಬಾ ಕರ್ಣ. ದೇವ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ? ಹಾಗಿದ್ದಲ್ಲಿ ಆ ಪಾಂಡವರು ನನ್ನನ್ನು ಕಂಡಾಗಲೆಲ್ಲ ಹೀನ ಕುಲದವ ಸೂತ ಪುತ್ರ ಎಂದು ಹೀಯಾಳಿಸುತ್ತಿದ್ದರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೆ ದೇವಾ ತಿಳಿಯದೆ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ ಈ ಕರ್ಣನ ಯಾರು, ಇವನನ್ನು ನೋಡಿ ನನಗೆ ಮರುಕು ಉಂಟಾಗುತ್ತದೆ ಎಂದು ಪದೇ ಪದೇ ಕೇಳುತ್ತಲೇ ಇದ್ದಳು. ಈಗ ತಾನು ನಿನ್ನ ಜನನಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸಿ ಕಳಿಸಿಕೊಡು. ಕರ್ಣ, ದೇವ ನಾನಿನ್ನೂ ಬರಲೇ. ಮಹಾರಾಜ್ಯ ದೇವ, ಹೋಗಿ ಬಾ. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ, ಇವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲವೇ? ಹೇ ವಿಧಿ ಹಕಟ ಬಾಳುವ ಭಾಗ್ಯವು ಎನಗಿಲ್ಲವೇ, ಭಾಗ್ಯವು ಎನಗಿಲ್ಲವೇ, ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ, ಭಾಗ್ಯವು ಎನಗಿಲ್ಲವೇ. ನಾಗಿ ಜನಿಸಿದೆ ದರೆಯೋಳು, ಸೂತನಾಗಿ ಉಳಿದೆ ನೀಗ, ವೀರನಾಗಿ ಜನಿಸಿದೆ ದರೆಯೋಳು, ಸೂತನಾಗಿ ಉಳಿದೆ ನೀಗ, ಲೋಕ ನಿಂದನೆಯ ಸಹಿಸಿದೆ ನೋ ಆಗಟಾ
ತನ್ನ ಉಸಿರೆಂದು ಸತ್ಯ ಪರಿಪಾಲನೆಯನ್ನು ಧರ್ಮ ಪರಿಪಾಲನೆಯನ್ನು ಮಾಡುತ್ತಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಹಾನಿಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಮಲ್ಲರ ಮಲ್ಲ ಮಲ್ಲರನೇ ಜಯಿಸಬಲ್ಲ ಆ ಭೀಮಸೇನನು ನನ್ನ ಸಹೋದರನೇ. ಪರಮ ಮೇಧಾವಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ ಫಲ್ಗುಣಿ ಕಿರೀಟಿ ವಿಜಯ ಧನಂಜಯ ಸವ್ಯಸಾಚಿ ಅರ್ಜುನ ಎಂಬಿತ್ಯಾದಿ ದಶನಾಮಾಂಕಿತನಾಗಿ ದಶ ದಿಕ್ಕುಗಳಿಗೂ ದಿಗಂತ ಜ್ಯೋತಿಯಾಗಿ ಬೆಳಗುತ್ತಿರುವ ಆ ನನ್ನ ಕಡುವೈರಿ ಅರ್ಜುನ ಅವರು ನನ್ನ ಸಹೋದರನೇ. ಅಯ್ಯೋ ವಿಧಿ, ಏ ಅರ್ಜುನ, ನಾಳಿನ ಯುದ್ಧದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ನಿನ್ನನ್ನು ಕೊಲ್ಲುತ್ತೇನೆಂದು ಶಪಥ ಮಾಡಿರುವನಲ್ಲೋ ತಮ್ಮ, ಶಪಥ ಮಾಡಿರುವನಲ್ಲೋ. ನಾಡಿನ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ರಕ್ತದ ಕೋಡಿಯಲ್ಲಿ ನಿನ್ನ ಶಿರಸ್ಸು ಕೊಚ್ಚಿ ಹೋಗುವುದನ್ನು ಈ ನನ್ನ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲೋ, ಹೇಗೆ ನೋಡಲೋ ತಮ್ಮ, ಹೇಗೆ ನೋಡಲೋ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಪರಿತಪಿಸುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಏ ಪಾಪಿ ಕರ್ಣ, ಪಾಂಡು ಕುಮಾರನಾಗಿ ಹುಟ್ಟಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿದ್ದೀಯಲ್ಲೋ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲಲಾಂ ಬಿಟ್ಟೊಡೆ ಆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ಪನೆ. ಅದೆಂದಿಗೂ ಸಾಧ್ಯವಾಗಲಿ. ಚಲದಿಂ ಪಾರ್ಥನ ರುಂಡಮಂ ಹರಿದು ಚಲದಿಂ ಪಾರ್ಥನ ರುಂಡಮಂ ಹರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದ ಸ್ವಾಮಿ ಗೌರವೇಶ್ವರನಿಗೆ ಆನಂದ ಮಂ ಸಲ್ಲಿಸಲ್ಕಾಗದೆ ಮ ಸ್ವಾಮಿಗೆ ಆನಂದ ಮಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ನಾ ತೊಟ್ಟಾಗಲೇ. ಸಮಿತಿ
ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿನಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷಮ ಅಪಮಾನಿತಳಾದೆನು. ಕದ್ದ ಕಳಿಯಂತೆ ಕಾಡಿಂದ ಕಾಡಿ ಎಲಿದುದ್ದಾಯಿತು. ಪಾಪಿಯಾದ ಕೀಚಕನ ಭಂಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಚೇವಿದಾತ, ಇನ್ನೂ ಈ ದ್ರೌಪದಿ ಅಣಿ ಈರೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ, ಏನೆಲ್ಲ ಬರೆದಿರುವೆ? ಇವಳು ಹೇಗೆ ಈ ರೀತಿ ಚಿಂತಾ ಮಗ್ಧಳಾಗಿರುವಳಲ್ಲ? ಪ್ರಿಯೇ, ಪ್ರಿಯತಮಿ, ದ್ರುಪದ ನಂದಿನಿ, ಕಾಂತೆ ಶಾಂತೆ ಹೊರಧೀರಳಾಗಿ ಮರಪತ್ನಿಯಾಗಿ ಧೀರಳಾಗಿ ಮರಪತ್ನಿಯಾಗಿ ಪಾಂಡು ಪುತ್ರದ ಪತ್ನಿಯಾಗಿ ನೀನು ಪಾಂಡು ಪುತ್ರದ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಹುಡುಕೋಪಬೇಕಿ ದುಡುಕೋಬೇಕಿ ಕೋಪವೇಕೆ ದುಡುಕುವ ಏಕೆ ಕೊಮ್ಮಲ್ಲಾಗಿಯೇ ಕಾಂತೆ ಶಾಂತೆ ಹೊಳಧೀರಳಾಗಿ ವರಪತ್ನಿಯಾಗಿ ಮರುಗುವೇಕೆಲೆ. ಪ್ರಿಯತಮಿ, ಏನಾಗಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ, ನಿಮಗಾಗಿ ಅಲೆದು ವನವಾಸಗೈದು ನಿಮಗಾಗಿ ಅಲೆದು ವನವಾಸಗೈದು ಪರನಿಂದೆ ಸಹಿಸದಾದೆ. ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸಗೈದು ಪರನಿಂದೆ ಸಹಿಸದಾದೆ, ಸರಿಯೇ ನಿಮಗೆ ಸಮ್ಮತವಾಯಿತೆ, ಕೇಳು ನನ್ನ ಕಥೆಯ ಕಥೆಯ ವ್ಯತೆಯ. ನಾಳೇಶ್ವರ, ಜಗವೆಲ್ಲ ಸಾರನು ಕಂಡು ಪಾಂಡವರ ಪತ್ನಿ ಎನಿಸಿ ಪರನಿಂದೆ ಸಹಿಸದಾದೆ, ಪಾಂಡವರ ಪತ್ನಿ ಎನಿಸಿ ಪರನಿ ಈ ಶೂರತನವು ಏಕೆ ಮರಿದಾಯು ನನ್ನ ವಾಡು? ರಾಣೇಶ್ವರ ಸಾಕು ಮಾಡಿ ಪ್ರಿಯ, ಈ ಶೂರತನವು ಏಕೆ ಮರಿದಾಯು ನನ್ನ ವಾಡು? ಸರಿ ಸರಿಯೇ ನಿಮಗೆ ಸಮ್ಮತವಾಯಿದೆ, ಕೇಳು ನನ್ನ ಕಥೆಯ ಕಥೆಯ ವ್ಯತೆಯ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ, ಈ ದ್ರೌಪದಿಗೆ ಒಂದಲ್ಲ ಹತ್ತಾರು ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ, ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು, ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಕಿನಲ್ಲಿರಬೇಕು.
ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವಾನ ಸರ್ಪಿಗಳಾಗ್ನೇನಂದಿರಿ ಋಷಿಗಳಾಗ್ನೆ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಗ್ನೆ ಮಾಡಿದರೇನು? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಬಂಡಪತಿಗಳನ್ನು. ಮದೊಂದು ಕಳರ ಮಂದಳಾಗದೆ ಚಿಂತೆಯ ಬಿಡುಬಿಡು, ಮಂದಳಾಗದೆ ಚಿಂತೆಯ ಬಿಡುಬಿಡು. ಹೇಗೆ ರೋಧಿಪೆ ಕರುಣಿ ಮಣಿಯು ನೀ, ಹೇಗೆ ರೋಧಿಪೆ ಬಿಡುಬಿಡು ನಿಂದೆಯ ಹಾರ ಮೊದಲಿರುವೆ ಬಿಡುಕರ ಹೊಡಲ, ಬಿಡುಬಿಡು ನಿಂದೆಯ ಹಾರ ಮೊದಲಿರುವೆ ಬಿಡುಕರ ಹೊಡಲ. ಒಂದಳಾಗದೆ ಚಿಂತೆಯ ಬಿಡುಬಿಡು, ಒಂದಳಾಗದೆ ಚಿಂತೆಯ ಬಿಡುಬಿಡು. ಹೇಗೆ ರೋಧಿಪೆ ಕರುಣಿ ಮಣಿಯು ನೀ, ಹೇಗೆ ರೋಧಿಪೆ, ಹೇಗೆ ರೋಧಿಪೆ, ಹೇಗೆ ರೋಧಿಪೆ, ಹೇಗೆ ರೋಧಿಪೆ. ಅಣ್ಣನ ಒಂದು ದಿನದ ಅವಿಗದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯೆ, ಪ್ರಿಯತಮಿ, ದ್ರುಪದನಂದಿನಿ ಹೇಳಿ ಪ್ರಿಯ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲೆಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೆ. ಹಾಗಿದ್ದು ಹಾಗೆ ಹೋಗಿತು, ಅದನ್ನು ಮರೆತು ಬಿಡು. ಈಗ ನೀನೇಕೆ ಈ ರೀತಿ ಚಿಂತಾ ಮಗ್ನಳಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವರೆ ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೇನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ, ಅಣ್ಣನ ಆಜ್ಞೆ ಹೊರತು ಯಾವ ಕಾರ್ಯವನ್ನು ಮಾಡುವುದೇ ಇಲ್ಲವಲ್ಲ. ಅದು ಹಿಂದಿನ ಮಾತು, ಈಗ ನಾನು ಯಾರ ಹತ್ತಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಇಂದು ಅಸ್ತಿನಾಂಬೆಯ ದೇವಿ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕಳು, ಸ್ವಾಮಿ ಇನ್ನೇನು, ನಿನ್ನ ಪತಿಗಳು ಸಂಧಿಗಾಗಿ ದೂತನನ್ನು ಕಳಿಸಿರುವರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಳಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ಏನು ದುರ್ಯೋಧನ ಸಂಧಿಗೆ ಪ್ರಯತ್ನ? ಹಾಗಾದರೆ ಸಂಧಿಯು ವಿಷವಾಗಿತ್ತು, ಹಾದಿರಲಿ. ಯಾರು ರಾಯಭಾರಕ್ಕೆ ಹೋಗಿರೋ ಪಾಂಚಾಲಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಿ ಕಂಗಡಿನ ಸಿಂಹಗಳ ಮಗ್ಧನಾದ ಏನು ಮದುವೆಯು? ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಅದಕ್ಕೆ ಹಿಂದಿರಿದಾಗಲೇ ನಾನೀಗ ಆಗಬಹುದೆಂದು ಭಾವಿಸಿದ್ದೇನೆ. ಹಾ ಅದಿರಲಿ, ಹಾ ಭಾನುಮತಿಗೆ ಏನು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಪ್ರಾಣಕಾಂತ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿ ಅಲ್ಲವೇ? ಅಲ್ಲವೇ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿ ಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ, ಬಾಬು, ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ಈ ನಿನ್ನ ಚದುರತೆ ಮುಗಿಸಿದೆಂದು ಭಾವಿಸಿದೆನು. ಈ ಸಂತೋಷ ಸಮಯದಲ್ಲಿ ಬಾ, ಈ ನನ್ನ ತೊಡೆ ಮೇಲೆ ಕುಳಿತು ಬಾ. ಪ್ರಾಣೇಶ್ವರ, ಪ್ರಿಯಾ, ಬರ್ತಾ
ಮುದ್ದಾಡುವೆನು ಬಾರಿ ಶ್ರೀಮನ್ನ ಪ್ರೀತಿಯ ರಾಣಿಯು ನೀನೆ ಶ್ರೀಮನ್ನ ಪ್ರೀತಿಯ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರಿ ಭೀಮನ ಮಡದಿ ಕಾಡಿದ ಬಂಧವ ನಡೆಸದ ಬಿಡನೆ ಕುರುಕುಲ ಹನುಮರ ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವುದಿಲ್ಲ. ಏ ನಿನ್ನ ಪ್ರಚಂಡ ಭೀಮ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಬಯಕೆ. ಆದರೆ ಏನು ಮಾಡಲಿ, ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕಲ್ಲವೇ. ಅಣ್ಣನ ಆಜ್ಞೆ ಬರೆತು ನನ್ನನ್ನು ಕೆರಳಿಸಬೇಡ ಪಾಂಚೋಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಹತ್ತದವರಕರಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆದುರ್ದಿಸುವೆನು. ಧರ್ಮ ಪಡ ಇಷ್ಟಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ಆದರೆ ಈ ಪ್ರಚಂಡ ಭೀಮ ಕ್ಷಮಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸಲು ಬಿಡುವೆನೆ. ರಣರವರ ರಕ್ತ ಪೌರ ಮೋಡಲಿರುವೆನೆ. ರಣರವರ ರಕ್ತ ಪೌರ ಮೋಡಲಿರುವೆನೆ. ಹೇಳಿ ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಲ್ಲುವ ಪಾದಲಿ ಮೆಟ್ಟಿಕೊಲ್ಲುವ ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಲ್ಲುವೆ ಪಾದಲಿ ಮೆಟ್ಟಿಕೊಲ್ಲುವೆ. ಕರ್ಪದ ತಡೆ ತಟ್ಟಿದವನ ಕುಟ್ಟಿಕೊಲ್ಲುವೆ ಕದಿಯೋ ಕುಟ್ಟಿಕೊಲ್ಲುವೆ. ಕರ್ಪದ ತಡೆ ತಟ್ಟಿದವನ ಕುಟ್ಟಿಕೊಲ್ಲುವೆ ಕದಿಯೋ ಕುಟ್ಟಿಕೊಲ್ಲುವೆ. ಸುರುಳ ಕೌರವರನ್ನು ಮರಣಗೊಳಿಸಲು ಅದರಲ್ಲಿರಲು ಬಿಡುವರೆ. ರಣದವರ ರಕ್ತ ಪೌರ ಪೌರ ನಿರ್ವರೆ. ರಣದ ನಾಳ ರಣದ ನಾಳ
ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ನಿನ್ನ ಹೊರತು ಆತನನ್ನು ಸಮಾಧಾನ ಪಡಿಸಲು ಮತ್ತಾರಿಂದಲೂ ಸಾಧ್ಯವಿಲ್ಲವಣ್ಣ. ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನಾದ ಭೀಮಸೇನನ ಕೋಪವನ್ನು ತಡೆಗಟ್ಟುವ ಶಕ್ತಿಯು ನನ್ನಲ್ಲಿಲ್ಲ. ಭೀಮಸೇನ, ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಂಡನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗೂದಲು? ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲವೇ? ಹಾಗಾಯೋ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೇನು. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಸಂಧಿಯ ಪ್ರಸ್ತಾಪ ಊರಿ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ನಾನು ಪಾವಣ್ಣ ಕಳಂಕವೆಂದು ಭಾವಿಸಿದೆನು. ದರ್ತಿರ ಭಿಕ್ಷುಕರಂತೆ ಕಂಡ ಕಂಡವರ ಮನೆಯ ಬಾಯಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಸಬಹುದು, ಆದರೆ ನಾನಿವುಗಳಿಗೆ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನೀ ಮುನಿಮತ್ತೆಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಡೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದಂತೆ ನಾನು ನಡೆಯುವೆನು. ಕೋಪವ ಮನದೆ ಕನುಜ ಬಿಡು ಕೋಪವ ಮನದೆ ಕನುಜ ಬಿಡು ಕೋಪವ ಮನದೆ ತುಡುಕಿ ಸಮರ ವಯಸ್ಸು ಮುದನು ಪಿತ ಮಡದೆ ಪಾಂಚಾಲಿಯ ಬಿಡು ನುಡಿ ಸಾಪದೆ ಗುರು ಸಂಜಾತರ ಮಡದೆ ಪಾಂಚಾಲಿಯ ಬಿಡು ನುಡಿ ಸಾಪದೆ ಗುರು ಸಂಜಾತರ ಾಳಿದವನು ಮುಂದೆ ಬಾಳಿಯನು ಎಂಬ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಜಿತ ಹಿರಿಯರ ವಾಣಿಯ ಮರೆಯುವುದನು ಜಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಗಟ್ಟುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಿಕೊಳ್ಳಬೇಡ ಸಹೋದರ. ಅಗ್ರಜ, ಕೋಪ ಮಾಡಬೇಡವಣ್ಣ. ಪಾಂಚಾಲಿ, ಇಂತಹ ಬಿರುನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಮಾನು ನೀ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದೆಯ ತರುಳಿ ಏತಕ್ಕೆ ಈದು ಬುಡವು. ಮಾನು ನೀ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದೆಯ ತರುಳಿ ಏತಕ್ಕೆ ಈದು ಬುಡವು.
ಮನಯ ನಿರ್ಮಲ ಬಾತು ಪಂಚಾಲಿ ಧರ್ಮ ಜನಮಯ ನಿರ್ಮಲ ಬಾತು ಹೀರುವುದನ್ನು ಚಿತ ಪಲುಕಿಸದೆ ನುಡಿಯ ಹೀರುವುದನ್ನು ಚಿತ ಪಲಿಸದೆ ನುಡಿಯ ಸಹಿಬುದು ಮನದನ್ನು ತಾಪವ ತರುಣಿ ದೇವಿ ಕಾರ್ಯ ಸಾಧಿಸೆ ಕೋಮಲ ಹೃದಯವೆ ಕೊರಳುವ ಪರಿಯ ಧರ್ಮದಿಂದ ಕರ ಕಾರ್ಯ ಸಾಧಿಸೆ ಕೋಮಲ ಹೃದಯವೆ ಕೊರಳುವ ಪರಿ ಸಾರ ಸಾಕ್ಷಿಣಿಯರಿಯದೆ ಈ ಪರಿ ಸಾರ ಸಾಕ್ಷಿಣಿಯರಿಯದೆ ಈ ಪರಿ ಏಕಿಂತು ನೀನಿತ್ತು ವಿಕೋಪಗೊಳ್ಳುವೆ ಏಕಿಂತು ನೀನಿತ್ತು ವಿಕೋಪಗೊಳ್ಳುವೆ ತರುಣಿ ಏತಕ್ಕೆ ಈದು ಗುಡವು ಏತಕ್ಕೆ ಈದು ಗುಡವು ಏತಕ್ಕೆ ಈದು ಗುಡವು ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತ ಅಭಿಪ್ರಾಯ. ಈ ಸಂಧಿಯ ಫಲೋಫಲ ಕೇಳುವುದರಿಂದ ನನಗೇವ ಪ್ರಯೋಜನವಿಲ್ಲ. ಭಕ್ತರ ಪುನಸ್ಕಾರವೂ ನಿಮಗಿರಲಿ. ಪ್ರತಿಜ್ಞೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ಮಾತ್ರ ಈ ಪ್ರಚಂಡ ಭೀಮನಿಗಿರಲಿ. ದ್ರೌಪದ ಮಾನವ ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತಲ್ಲ. ಏನಿ ಕೋಲಾಹಲ ಪಾಂಚಾಲಿ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಅಣ್ಣ ಸಹೋದರಿ, ಅಣ್ಣ ಈ ತಂದೆಯ ಪ್ರಣಾಮ ಪಾಂಡವಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಚಾಲಿ, ಅವರ ಇಚ್ಛೆ ಅಂತ ಅವರು ನಡೆಯಲಿ, ನನಗೆ ತೋರಿದಂತೆ ನಡೆಯುವೆನು. ಪರಮಾತ್ಮ ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗುವು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ ಯಾರೋ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ಪ್ರಸ್ತಾಪವೂ ನಡೆಯಿತೆ? ಓಹೋ, ನಡೆಯಿತು. ಅವರ ಇಚ್ಛೆ ಅಂತವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುವೆನು. ಸ್ವಲ್ಪ ತಡೀರಿ, ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣ ಮಾತು ಮುಗಿಯುವುದರಲ್ಲಿ ಮುಗಿದು ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಈ ಉಚ್ಚ ಸಮಸ್ತ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಐದು ಗ್ರಾಮಗಳ ಸಂಧಿ ಆಗಿದ್ದೆ. ನಾನು ಹೋಗಿದ್ದು ಅದಕ್ಕೆ ಅಲ್ಲವೇ ಭೀಮಸೇನ. ಕೃಷ್ಣ, ಈಗಾಗಲೇ ನಿನ್ನ ಭೀಮತ ಹತ್ಯ ಪರಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆ ತೋರಿಸುತ್ತಿರುವೆಯ. ಯಾದವ ಅಗ್ರಣಿ, ಈ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹಾಯನೇ ಏಕೆ? ಸ್ವಲ್ಪ ಸಾವಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವು ಇದೆ ಎಂದು ನಾನು ಹೇಳಲಿಲ್ಲವೇ? ಸಾಧ್ಯವಾದ ಶೂನ್ಯವಾದ ಸಂದರ್ಭದಲ್ಲಿ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಅವನೂ ಸಹ ಒಪ್ಪಿದನಯ್ಯ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಗಿದೆ ಕೃಷ್ಣ. ಸಾಧಿಸು ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೂರ್ವ ಫಲವನ್ನು ನೀವೇ ಪುಂಜಿಸಿರಿ.
ಅದರಲ್ಲಿ ಈ ಭೀಮನು ಯಾವ ಭಾವವನ್ನು ಬೆಚ್ಚಿಸುವುದಿಲ್ಲ. ಭೀಮಸೇನ, ನೀನು ನಿಜವಾಗಿ ಹಿಡಂಬೀಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನ ಕಾಣಬೇಡ. ಈ ಸಂಧಿಯ ಸುದ್ದಿಯು ನಿನಗೊಪ್ಪುವ ವಿಚಾರ ಬಂದಿರುವುದು. ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಏನು ದುರ್ಯೋಧನನೇ, ಅದರ ಉದ್ದೇಶವು ಸಂಧಿಯಾಗಲಾರದು. ಹೇಳು, ಈಗಲಾದರೂ ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನಿಂತಿನಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ಈ ಗದೆಯನ್ನು ಸ್ವಲ್ಪ ದೂರ ಬಿಡು, ನನ್ನ ಬಳಿಯಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ನಿನ್ನ ಇಚ್ಛೆಂದು ಕುಳಿತುಕೊಳ್ಳುವೆನು, ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವೇ? ಅದು ಆಗಲಿ. ಹಾಗಾದರೆ ನಾನು ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಹಾ ಯಾಜ್ಞಸೇನಿ ಅಣ್ಣ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು. ಗಂಡಯ್ಯ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದವನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪದಿ ಕೈಗಳನ್ನು ಭದ್ರವಾಗಿ ಬಂಧಿಸುವ ತಂಗಿ. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪದಿಯ ಕೈಗಳನ್ನು ಕಟ್ಟಲು ಬರುವುದೇನು ನೋಡು. ಭೀಮಸೇನ ಬಿಡಯ್ಯ, ಬಿಡಯ್ಯ. ಅರ್ಜುನ, ಈ ಗದೆಯನ್ನು ನೀನು ಹಿಡಿದು ಅಣ್ಣ. ಬಂಡಿ ಬಂಡಿ ಕೋಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋರ್ದಂಡನನ್ನು ನಾನು ಬಂಧಿಸಲು ಸಾಧ್ಯವೇ? ಆಗಲಿ ಅಣ್ಣ, ನಿನ್ನ ಮಾತನ್ನು ಮೀರದಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವೆ. ಪ್ರಾಣೇಶ್ವರ, ಕರಗಳನ್ನು ಕೊಡಿ. ಅಣ್ಣ, ನೀನೊಮ್ಮೆ ಪರೀಕ್ಷಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು. ಮತ್ಯಾರಿಗೆ ಸಾಧ್ಯ? ದುರಾಭಿಮಾರಿಯಾದ ದುರ್ಯೋಧನನು ಹಾಗೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಕಾರ್ಯವು ಮತ್ಯಾರಿಗೆ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನೇರಿ ಮುಟ್ಟಿತು. ನಮ್ಮ ಪ್ರಿಯವೊಂದು ರಾಯಭಾರಿಯನ್ನು, ಶ್ರೀಕೃಷ್ಣನನ್ನು ಕೊನ್ನಿ ಗೌರವನು ಈ ರೀತಿ ಅವಮಾನ ಗಳಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದಿ. ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಯುದ್ಧವನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಎಂದು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದವನೆಂದು. ಧನಂಜಯ, ಧನಂಜಯ, ಪರಮಾತ್ಮ, ನೀನಲ್ಲವೇ ಈ ನನ್ನ ಕರುಣ ಪತ್ರವಾಗಿ ಬಂಧಿಸಿದ್ದು, ನೀನು ಅದನ್ನು ಬಿಡಿಸಯ್ಯ. ಏನು, ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಅರೆ
ಎಲ್ಲಿ ಎಲ್ಲಿ ನನಗನ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಮೋಡಗುಡಿಗೆ ಹೊರಗೆ ಚಂದ್ರ ಈ ಭೂಮಿ ನಡಿ ನಡಿಗೆ ಸಪ್ತ ಸಾಗರವೇ ಮಾಂತರಿಯಲಿ ಗುರುವರ ಸ್ಥಿರವಾಗಲೇ ನೆನಪಿಡನೆ ಗುರುವರ ಸ್ಥಿರವಾಗಲೇ ನೆನಪಿಡನೆ ಕರಗಿ ದಂತದಲ್ಲಿ ಮಳಿಗೆ ವಿಜಯವ ಕರಗಿ ದಂತದಲ್ಲಿ ಮಳಿಗೆ ವಿಜಯವ ಗುರುಕುಲ ಹಡದಿರುವೆ ಗುರುಕುಲ ಹಡದಿರುವೆ ತುರುಳ ಗೌರವನ ಪರಿ ಪರಿವಿನದಲ್ಲಿ ತುರುಳ ಗೌರವನ ಪರಿ ಪರಿವಿನದಲ್ಲಿ ಈ ಭೂಮಿ ನಡಿಗೆ ನಡಿಗೆ ಸಪ್ತ ಸೌಕರ್ಯಲಿ 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 ನಾನು ಹೋಯಂತೆ ತಿಳಿಸಿ ನಿಜವಾದರೆ ವೀರಮಾತೆ ತನ್ಯಪಾನ ಮಾಡಿ ಸತ್ತವೆ. ಆದರೆ ನಾಳೆ ನಡೆಯುವ ಯುದ್ಧದಲ್ಲಿ ಕೌರವರ ತಮ್ಮನ ಸಹೋದರನ್ನು ಸಂಪೂರ್ಣವಾಗಿ ಬಸ ಮಾಡಬೇಕು. ದುರುಳ ದುಸ್ಸೋಸರ ವಕ್ತಂತ್ರವನ್ನು ಬಯದು ಗುಂಡಿಗೆಯ ಬಿಸಿ ರಕ್ತದಿಂದ ಈ ನನ್ನ ಪಾಂಚಾಲಿಯ ಬಿರುಬುಡಿಯನ್ನು ಕಟ್ಟು. ಅನಂತರ ಆ ದುರಿಯೋರ ತೊಡೆಯನ್ನು ಈ ನನ್ನ ಗಹದಂಡದಿಂದ ಒಂದೇ ಏಟಿಗೆ ಮುರಿದು ಅವರ ರಾಜ ಮಕುಟವನ್ನು ನೆಲಕಪ್ಪಳಿಸಿ ಈ ನನ್ನ ಹೆಡಗಾಲಿನಿಂದ ಬಂದು 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 ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ರಥವೇ ಭರ್ತವಾಗಲಿ. ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ಇಲ್ಲಿ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಹರಿಯಲಾಗದ ಗೋರಸನ್ ದೇಹದ ದಿಯಳ್ ಮುಳುಗಿದೆ ಹರಿಯಲಾಗದ ಗೋರಸನ್ ದೇಹದ ದಿಯಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿ ಸಿಂಧು ಭಾಸ್ಕರ ಹರಿಯಲಾಗದ ಗೋರ ಸಂದೇಹ ಬಂದು ಬಾಂಧವರೆಂಬ ಪಾಸಕ್ಕೆ ತಿಳಿಕೆ ನೊಂದಿಗೆ ಎಂದು ತಾಪದೆ ಬಂದು ಬಾಂಧವರೆಂಬ ಪಾಸಕ್ಕೆ ತಿಳುಕಿ ನೊಂದಿಗೆ ಎಂದು ತಾಪ ತೀಗಿಸೋ ಸೈರಣ್ಣಯ್ಯ ತಾಳದೆ ತೀಗಿಸೋ ಸೈರಣ್ಣಯ್ಯ ತಾಳದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಗೋರ ಸಂದೇಹ ಭಾಸ್ಕರ ಭಾಸ್ಕರ ನಮಃ ಓಂ ಸೂರ್ಯ ದೇವಾಯ ನಮಃ. ಕರ್ಣ ಮಗು ಕರ್ಣ. ಯಾರು? ಕಂದ. ಮಾ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಮಗು.
ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಸೋರಿ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ನನ್ನ ಹೆತ್ತ ತಾಯಿ ಅಮ್ಮ ನನಗೆ ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು ಅಮ್ಮ. ಎಂತಹ ಕೀರ್ತಿಯಮ್ಮ ನನ್ನದು. ಕುಮಾರ ಬಹುದಿನದ ಬಯಕೆ ಕೊಲಿಸಿತಮ್ಮ ಅಮ್ಮ. ಬಹು ದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಸನವು ಲಭಿಸಿತಮ್ಮ. ಬಹು ದಿನದ ಬಯಕೆ ಫಲಿಸಿತಮ್ಮ. ತೋರಿದೆ ವರನ ಪಡೆದೆ ಕರುಣೆಯ ತೋರಿದೆ ವರನ ಪಡೆದೆ ಎಂದಿಗೆ ಈ ಗುಣಮ ತೀರ್ಥಮ್ಮ. ಎಂದಿಗೆ ಈ ಗುಣಮ ಜನಿಸಿದ ಮರುಕ್ಷಣವೇ ಜಲಗೆದೆ ಎಂದೇ ನಮ್ಮ ಜನನೀ. ಜನಿಸಿದ ಮರುಕ್ಷಣವೇ ಜಲ ಕೆಸೆದೆ ಎಂತೆ ಮಗು ಬೊಮ್ಮನ ನಾಗ ಏನೊಂದು ನಾನರಿ ಮಗು ಬೊಮ್ಮನ ನಾಗ ಏನೊಂದು ನಾನರಿ. ಬಹು ದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರುಸನವು ಲಭಿಸಿದಮ್ಮ. ಬಹು ದಿನದ ಬಯಕೆ ಫಲಿಸಿದಮ್ಮ. ನಮ್ಮಡಿದ ಪರಾತ ಏನದು ತಾಯಿ ಮಡಿದ ಮರಾದೇನದು ತಾಯಿ. ಅಕ್ಷಣ್ಯ ಬೆನಿಸಿ ಜೀವವನ್ನು ದೇವೆ ಅಕ್ಷಣ್ಯ ಬೆನಿಸಿ ಜೀವವನ್ನು ದೇವೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐ ಪರಮಾತೆ ನಿನಗಿರುವುದೇ ಪರಮ. ಐ ಪರಮಾತೆ ನಿನಗಿರುವುದೇ ಪರಮ. ಬಹು ದಿನದ ಬಯಕೆ ಫಲಿಸಿತಮ್ಮ, ಬಯಸಿದರೂ ಸನವು ಲಭಿಸಿತಮ್ಮ. ಬಹು ದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಕೀರ್ತಿಶಾಲಿ ಆಗು ಕರ್ಣ. ಮಾ ಎಂತಹ ಕೀರ್ತಿಯಮ್ಮ ನನ್ನದು. ಮಾ
ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಾಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವು. ಮಾ, ಕಾಡಿನಲ್ಲಿರುವ ಪ್ರಾಣಿಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಗುವವು. ಹೀಗಿರುವಾಗ ನನ್ನನ್ನು ಎಲ್ಲರೂ ಸೂತ ನೀಚ ಸೀನ ಕುರುದವನ್ನು ಹೀಯಾಳಿಸುತ್ತಿರುವಾಗ ಅಮ್ಮ ಇನ್ನದೊಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏತಕ್ಕಮ್ಮ ಸುಮ್ಮನಾದೆ? ಏತಕ್ಕಮ್ಮ ಸುಮ್ಮನಾದೆ ಅಮ್ಮ? ಹೋಗಲಿ ಬಿಡಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಮಾ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗಮ್ಮ ತೀರಿಸಲಿ? ಮಾ ಮಾ ಕಣ್ಣೀರಿನ ನಾರಾಯಣ ಈ ಜೀವ
ಮೊದಲೇ ನಂದು ಹೋಗಿರುವ ನನ್ನ ಹೃದಯಗಳಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿದೆ. ನನ್ನ ಹೃದಯವನ್ನು ಪದರು ಅರಿಯಲಾರನು ಮಗನೇ, ನೀನು ಬದುಕಿರುವ ವಿಚಾರವೇ ತಿಳಿದಿರಲಿಲ್ಲ. ವಾಸುದೇವನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನೇ ನೋಡಬೇಕೆಂದು ಓಡೋಡಿ ಬಂದಿದ್ದೆ. ನನ್ನ ಅಪರಾಧವನ್ನು ದಯಮಾಡಿ ಕ್ಷಮಿಸಿದಪ್ಪ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ, ನನ್ನ ಕರ್ಮಕ್ಕೆ ನೀನು ಏನು ಮಾಡಿ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತ ಸಾಲಿಗಳು. ಅಂತಹ ಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಕರ್ಣ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರೊಡನೆ ಸೇರಿ ನೀನು ಸೌಖ್ಯವಾಗಿ ಬಾಳು. ಆ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಹಾರೈಸದೆ ಸೌಭಾತ್ರ ದಾನ ಮಾಡು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ, ಹೆತ್ತ ತಾಯಿ ಆದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ದಯಮಾಡಿ ನಿನ್ನ ಸಹೋದರರಲ್ಲಿ ವೈರತ್ವವನ್ನು ಕಳೆದು ಬಿಡು ಮಗನೇ. ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನು ನೆಂಬಿ ಯುದ್ಧವನ್ನು ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕಗೊಳ್ಳಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೇ ಎಂದು ತಲೆಬಾಗಿ ಶಪಿಸದಿರರೆ. ಅಮ್ಮ ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ನನಗೆ ಇಂತಹ ಹಿತಬೋಧನೆಯನ್ನು ಮಾಡಬಹುದು ತಾಯಿ? ಕುಮಾರ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ. ನೀವು ಆರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದು. ಹೇಳು ಮಗನೇ. ಅಮ್ಮ, ಪಾಂಡವರು ನನ್ನ ಸಹೋದರರೆಂಬ ಭಾತೃತ್ವವೇ ನನಗೆ ಇಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ಅದು ಅಲ್ಲದೆ ಮಮ ಪ್ರಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ, ಇನ್ನು ಆ ಪಾಂಡವರ ಪ್ರಾಣಕ್ಕೆ ಭಯವೆನ್ನಲಿವುದು ಬಿಡಮಾ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಯುದ್ಧವನ್ನೇ ಮಾಡಬೇಕೆಂದಿರುವಾಗ ನಾನು ಹೇಗೆ ತಾನೇ ಇರು? ಯುದ್ಧದಲ್ಲಿ ಆದರೂ ನೀನು ಒಂದೇ ಒಂದು ಬಾರಿ ಪರಮಕನಾಗಿ ಬಿಡುವಾಗಲಿ. ಅಮ್ಮ, ಈ ಕರ್ಣನೂ ಅಂತಹ ನೀಚನಲ್ಲ ತಾಯಿ. ಪೌರಸರು ತನಕ ಹೋರಾಡಿ ಅವನನ್ನ ಸ್ವಾಮಿಗಾಗಿ ಮಡಿಯುವೆನು, ಉಳಿದಿದ್ದು ದೈವಿಚ್ಛೆ. ಅಮ್ಮ ಅಮ್ಮ, ನಿನ್ನ ಸಹಿತ ಇಡೀ ಪ್ರಪಂಚವೆಂದು ನನ್ನನ್ನು ದೂಡಿಬಿಟ್ಟಿದ್ದಾಗ, ಬಹು ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಲಿಲ್ಲವೇ? ತನ್ನ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನು ನಂಬಿ ಯುದ್ಧವನ್ನು ಓಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವತಃ ಹಗಲಾರ ತಾಯಿ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಮಗನೆ, ನಿನ್ನ ಮನಸ್ಸನ್ನು ಹೆಚ್ಚಿಗೆ ನಾನು ನೋಯಿಸಲಾರೆ. ಯುದ್ಧರಂಗದಲ್ಲಿ ಆದರೂ ಪಾಂಡವರು ಸಿಕ್ಕಿದರೆ ಅವರನ್ನು ಕೊಲ್ಲದೆ ದಯಮಾಡಿ ಅವರನ್ನಾದರೂ ಉಳಿಸಿಕೊಡಪ್ಪ. ಯಾರನ್ನಾದರೂ ಉಳಿಸುವೆನು? ಆ ನನ್ನ ಪರಮ ವೈರಿ ಅರ್ಜುನನ ಮಾತ್ರ ಉಳಿಸುವೆನು. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವ ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನು ಮೃತಪಟ್ಟರು, ಅರ್ಜುನನು ನಾನೇ ಮೃತಪಟ್ಟರು, ನಿನ್ನ ಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಕಂದ, ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನೀನು ನಡೆಸುವೆಯಾ ಮಗನೇ? ಖಂಡಿತವಾಗಿ ನಡೆಸಿಕೊಡುವೆನು ತಾಯಿ. ಸತ್ಯವಾಗಿಯು ಅಮ್ಮ, ಈ ಕರ್ಣನ ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾರ್ದ ಪಾಪಿ ಎಂದು ಭಾವಿಸಿರುವೆಯಾ? ಅದೇನು ಹೇಳು ತಾಯಿ, ಖಂಡಿತವಾಗಿ ನಡೆಸಿಕೊಡುತ್ತಾ
ಯುದ್ಧರಂಗದಲ್ಲಿ ಮಾತ್ರ ದೊಡ್ಡ ಬಾಣವನ್ನು ಪುನಃ ತೊಡಬೇಕು. ಸುಯೋಧನ, ಈಗ ಈಗ ನೀನು ಕಟ್ಟೆ. ಅಷ್ಟ ದಿಗ್ಬಾಲಕರೇ, ಮನಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನ ಮೋಚದಿಂದ ನನ್ನ ವಜ್ರದ ಕವಚವನ್ನು ಆಪಾದಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಎತ್ತ ತಾಯಿಗೆ ಬಂದು ಸೊಟ್ಟ ಬೋಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ. ಅವರು ಸರಿಯುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಣಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ ಕುಮಾರ, ಎತ್ತ ಕರುಳಿನ ಬಾಧೆಯನ್ನು ನಾಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾಡಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಅಲಿಡೊಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಪಾಸೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ತೊಡುವುದಿಲ್ಲ ನಾಮ ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾಮ ತೊಂದ. ಮುಗಿಲೆಗಿಳಿದು ಬರಲಿ ಈ ತರಯ ಬಿರಿದು ನಿಲ್ಲಲಿ. ಶ್ರೀಕೃಷ್ಣ ಪರಮಾತ್ಮನ ಕುಟುಲೋಪಾಯವು ಫಲಿಸಿತು. ನಮಗಿನ್ನು ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಬಾ ತಾಯಿ ಬಾ. ಅಮ್ಮ, ಇತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು, ಅಂತಿಮ ದರ್ಶನವು ಇಂದೇ ಎಂದು ತೋರುವ. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ಬಾ. ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯ ತಾಯಿ. ಹೇಳು ಮಗನೇ, ಸತ್ಯವಾಗಿ ನೆರವೇರಿಸಿಕೊಡು. ಅಮ್ಮ, ಖಂಡಿತವಾಗಿ ನಡೆಸಿಕೊಡುವೆಯ. ಖಂಡಿತವಾಗಿ ನೆರವೇರಿಸಿಕೊಡು. ಹಾಗಾದರೆ ಈ ಮಹಾಭಾರತ ಯುದ್ಧ ಮುಗಿಯುವ ತನಕ, ಈ ಮಹಾಭಾರತ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು, ಕುಮಾರ, ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಈ ಒಬ್ಬ ಸತ್ ನಾನೇನಾದರೂ ಯುದ್ಧದಲ್ಲಿ ಮಡಿದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುವೆನು ತಾಯಿ, ಪ್ರಾರ್ಥಿಸುವೆನು. ಅಬ್ಬಾ,
ಇಂತಹ ಸಂಕಟಗಳಿಂದ ಹಾಳ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಂತೆ ಹಾಳಾಗಿ ಹೋಗಲಿ. ನಾನಿನ್ನು ಮಾನಿನ ಮಗಬನು ಯುಗಕ್ಕೆ ಕಾರಣ ಅಮ್ಮ ನಿನ್ನ ಮಗವನು ಯುಗದ ಕಾಲೋ ಪಗೆ ಪಗೆಯೊಳ್ಳು ತಣ್ಣೀರ ತರೆದು ಪಗೆ ಪಗೆಯೊಳ್ಳು ನಂದು ತಣ್ಣೀರ ಕರೆದು ಅಮ್ಮ ಅಮ್ಮ ಅನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರು ವ್ಯರ್ಥ ಅಗಣ್ಯ. ದೇವ ಹೇ ದೇವ ಅನ್ನಬರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಅನ್ನಬರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಹೋಗಬಿದ್ದರೂ ಸರಿ ಶ್ರೀಹರಿ ಒಗ್ಗಬಿದ್ದರು ಸರಿ ಒಗ್ಗಬಿದ್ದರು ಸರಿ ಹೇಗಿದೆ ಒಗ್ಗಬಿದ್ದರು ಸರಿ ಒಗ್ಗಬಿದ್ದರು ಸರಿ ಆಡಿಸಿ ನೀನವರ ನೀನೋಡಿ ನಗದೇರು ಅರಿತವರಾರೋ ನಿನ್ನ ಮಾಯೆಯ ಕಲ್ಲವರಾರ್ಯರೋ ದೇವ ತಿಳಿಯಲ್ಲ